हलो फ्रेंड्स एल्लरिगू नमस्कार लक्ष्मी पाकशाले कार्यक्रम के स्वागत इवत्तिन दिन नानु ई सुडु बिसिलिगे मनेले नावु याव रीतियागि द्राक्षि ज्यूस माड्कोळ्ळोदंत तोरिस्कोड्ता इदीनि तुंब चेन्नागिरुत्ते आरोग्यक्कू कूड तुंब ओळ्ळेदंतने हेळ्बोदु ई ज्यूस खंडित नीवु कूड ओंद्सल ट्रै माडि तुंब ईजी आगिदे यारु बेकादरु ट्रै माड्बहुदु बनि आगिद्रे ई द्राक्षि हण्णिन ज्यूस माडोदु याव तर अंत नोडोण मोदलिगे नानु इल्लि द्राक्षि तगोंडिदीनि ದ್ರಾಕ್ಷಿಯಲ್ಲಿ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಕಾಲು ಕೆ ಜಿ ಅಂದರೆ 250 ಗ್ರಾಮ್ನಷ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಳಿ ದ್ರಾಕ್ಷಿನ ನಂತರ ಇವಾಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಳ್ಳಿ ಈ ಮಿಕ್ಸಿ ಜಾರ್ಗೆ ಇವಾಗ ನಾವು ದ್ರಾಕ್ಷಿ ಸೇರಿಸ್ಕೊಳ್ಳೋಣ ಈ ದ್ರಾಕ್ಷಿ ಜೊತೆಲಿ ಇವಾಗ ನಾವು ಸಕ್ಕರೆ ಹಾಕೊಳ್ಳೋಣ ಈ ಸಕ್ಕರೆಗೆ ಇವಾಗ ಒಂದು ಸ್ವಲ್ಪ ಬ್ಲಾಕ್ ಸಾಲ್ಟ್ ಹಾಕೊಳ್ಳಿ ಬ್ಲಾಕ್ ಸಾಲ್ಟ್ ಅಂತ ಅಂದರೆ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ ಈಸಿಯಾಗಿ ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ ಸ್ವಲ್ಪ ಹಾಕಿದ್ದೀನಿ ಮನೆಯಲ್ಲಿಲ್ಲ ಅಂದರೆ ನಾರ್ಮಲ್ ಸಾಲ್ಟೇ ಯೂಸ್ ಮಾಡಿ ಅಡುಗೆಗೆ ಹಾಕೋದು ಅದಾದ ನಂತರ ಐಸ್ ಕ್ಯೂಬ್ಸ್ ಹಾಕೊಳ್ಳಿ ಒಂದು 5 ರಿಂದ 6 ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೊದಲಿಗೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಇವಾಗ ಇನ್ನೊಂದು ಪಾತ್ರೆ ತಗೊಳ್ಳಿ ಇದಕ್ಕೆ ಇವಾಗ ನಾವು ಒಂದು ಸ್ಟ್ರೈನರ್ನಲ್ಲಿ ಜ್ಯೂಸ್ನ ಸೋಸ್ಕೊಳ್ಳೋಣ ಚೆನ್ನಾಗಿ ನೀವು ಯಾವುದೇ ಜ್ಯೂಸ್ ಮಾಡಲಿ ಫ್ರೆಂಡ್ಸ್ ಸೋಸ್ಕೊಳ್ಬೇಕು ಆಪಲ್ ಜ್ಯೂಸ್ ಏನು ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಬಾಯಿಗೆ ಸ್ವಲ್ಪ ಸಿಪ್ಪೆ ಸಿಪ್ಪೆ ಸಿಕ್ಕರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಎಲ್ಲ ರಸನೂ ಚೆನ್ನಾಗಿ ಬಿಟ್ಟಿರುತ್ತೆ ಹಣ್ಣುಗಳು ಹಾಗಾಗಿ ಸೋಸ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ಬೇಕಂದರೆ ನೀವು ಸ್ವಲ್ಪ ಕೋಲ್ಡ್ ನೀರು ಸೇರಿಸ್ಕೊಳ್ಬಹುದು ಓಕೆ ನೋಡಿ ಇವಾಗ ನಾನಿಲ್ಲಿ ಸ್ಟ್ರೈನರ್ನಲ್ಲಿ ಚೆನ್ನಾಗಿ ಜ್ಯೂಸ್ನ ಸೋಸ್ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದೆರಡು ಜ್ಯೂಸ್ ಗ್ಲಾಸ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಜ್ಯೂಸ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ ನಂತರ ಇದಕ್ಕೆ ಇವಾಗ ಜ್ಯೂಸ್ ಹಾಕ್ಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಈ ಸುಡು ಬಿಸಿಲಿಗೆ ಟೇಸ್ಟಿಯಾಗಿ ದ್ರಾಕ್ಷಿ ಜ್ಯೂಸ್ ರೆಡಿಯಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಜ್ಯೂಸ್ನ ರೆಡಿ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್